ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ ಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ ಜ್ಞಾನ ಅಳಿಸೋ ಅವನು ಅನ್ನದ ತಾನೆ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ ಇಲ್ಲಿ ಮೇಲು ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕು ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮ್ಮದು ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ನಮ್ಮ ಜಿಕೆ ಬಿಎಂಎಸ್ ಶಾಲೆಗಳಂದ್ರೆ ಬರೀ ಮಾಮೂಲಾಗಿ ಬಿಲ್ಡಿಂಗ್ಗಳು, ಕಟ್ಟಡಗಳು. ಆ ಬಿಲ್ಡಿಂಗು ಕಟ್ಟಡಕ್ಕೆ ಕಳೆ ತಂದ್ಕೊಡ್ಬೇಕಂತಂದ್ರೆ, ಆ ಬಿಲ್ಡಿಂಗು ಕಟ್ಟಡಗಳಿಗೆ ಉರುಪು ತಂದ್ಕೊಡ್ಬೇಕಂತಂದ್ರೆ, ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರು ಮಕ್ಕಳು ಎಲ್ಲ ಬಂದು ಅದರೊಳಗೆ ಸೇರಿಕೊಂಡ್ರೆ ಮಾತ್ರ ಕಳೆ ಬರುತ್ತಂದ್ರ. ಪ್ರಪ್ರಥಮವಾಗಿ ನಮ್ಮ ಜಿಕೆ ಬಿಎಂಎಸ್ ಶಾಲೆಯ ಎಲ್ಲ ಶಿಕ್ಷಕರಿಗೆ, ಮಕ್ಕಳಿಗೆ, ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮನಸ್ಪೂರ್ವಕವಾದಂತಹ ಸ್ವಾಗತನ ನಾನು ಕೋರ್ತಾ ಇದ್ದೇನೆ. ಇವತ್ತು ಏನು ನಮ್ಮ ಜಿಕೆ ಬಿಎಂಎಸ್ ಶಾಲೆ, ನನ್ನಂದಾಜು ಹೊಸಕೋಟೆ ತಾಲೂಕಲ್ಲೇ ಮಕ್ಕಳ ಒಂದು ಸ್ಟ್ರೆಂತ್ ಅಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಲ್ಲಂತ ಒಂದು ಶಾಲೆ. ಸುಮಾರು 800 ಮಕ್ಕಳು. ನಮ್ಗೆ ಹೆಮ್ಮೆ ಏನಂತಂದ್ರೆ, ಹೊಸಕೋಟೆ ತಾಲೂಕು ಒಂದೇ ಅಲ್ಲ, ದೇವನಹಳ್ಳಿ ಆಗಿರ್ಬೋದು, ದೊಡ್ಡಬಳ್ಳಾಪುರ ಆಗಿರ್ಬೋದು, ನೆಲಮಂಗಲ ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಂತುಕೊಳ್ಳುವಂತಹ ಶಾಲೆ ಜಿಕೆ ಬಿಎಂಎಸ್ ಶಾಲೆ. ನಮ್ಮ ಹೊಸಕೋಟೆ ನಗರದಲ್ಲಿ ಜಿಕೆ ಬಿಎಂಎಸ್ ಶಾಲೆ. ಇವತ್ತು ನಾವು ನೋಡಿದಂಗೆ ನಮ್ಮ ಹೊಸಕೋಟೆ ತಾಲೂಕಲ್ಲಿ ಇರ್ತಕ್ಕಂಥ 267 ಶಾಲೆಗಳು, ಎಲ್ಲ ಶಾಲೆಗಳನ್ನು ಕೂಡ ಇವತ್ತು 29ನೇ ತಾರೀಕು ಶಾಲೆಗಳ ಎಲ್ಲ ತೆರೆದು ಶಾಲೆಗಳಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡಿ, ಸ್ವಚ್ಛತೆಯನ್ನ ಮಾಡಿ, ಮಕ್ಕಳನ್ನ ಇವತ್ತು 31ನೇ ತಾರೀಕು ನಮ್ಮ ತಾಲೂಕಲ್ಲಿರ್ತಕ್ಕಂಥ 267 ಶಾಲೆಗಳು ಕೂಡ ಮಕ್ಕಳನ್ನ ಇವತ್ತು ಸ್ವಾಗತ ಮಾಡಿದ್ದಾರೆ. ಇವತ್ತು ನಮ್ಮ ಒಂದು ಹೆಮ್ಮೆ ಏನಂತಂದ್ರೆ, ಇತ್ತೀಚೆಗೆ ಆದಂತಹ 10ನೇ ತರಗತಿಯ SSLC ಪರೀಕ್ಷೆಯಲ್ಲಿ ನಮ್ಮ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಂತ ಕೀರ್ತಿ ನಮ್ಮ ಹೊಸಕೋಟೆ ತಾಲೂಕಿಗೆ ಸೇರ್ಬೇಕಾಗುತ್ತೆ. ಈ ಕೀರ್ತಿ ಹೊಸಕೋಟೆ ತಾಲೂಕು ಬರ್ಬೇಕಂದ್ರೆ ನಮ್ಮ ಪ್ರತಿಭಾವಂತ ಮಕ್ಕಳು, ಅವರ ಪೋಷಕರುಗಳು, ನಮ್ಮ ತಾಲೂಕಲ್ಲಿರ್ತಕ್ಕಂಥ
ಶಿಕ್ಷಕರುಗಳು, ಮುಖ್ಯೋಪಾಧ್ಯಾಯರು, ನಮ್ಮ ಬಿಇಒರು, ಸಿಆರ್ಪಿಗಳು, ಬಿಆರ್ಪಿಗಳು, ನಮ್ಮ ಶಿಕ್ಷಕರ ಸಂಘದವರು ಎಲ್ಲರೂ ಕೂಡ ಕೈ ಜೋಡಿಸಿ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೇನೆ ಹೊಸಕೋಟೆ ತಾಲೂಕನ್ನ ಮೊದಲನೇ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ. ಒಟ್ಟಾರೆ ನಮ್ಮಲ್ಲಿ ಸುಮಾರು 89 ಶಾಲೆಗಳಿವೆ. 10ನೇ ತರಗತಿಯ ಪರೀಕ್ಷೆಗಳನ್ನ ಬರೆದು ನಮ್ಮಲ್ಲಿ 59 ಶಾಲೆಗಳಲ್ಲಿ 100% ರಿಸಲ್ಟ್ ಅನ್ನು ಪಡೆದಿದ್ದೇವೆ. ಅದರಲ್ಲಿ ನಮಗೆ ವಿಶೇಷವಾಗಿ ನಮ್ಮ ಗಮನದಲ್ಲಿರ್ತಕ್ಕಂಥದ್ದು ಸರ್ಕಾರಿ ಹಿರಿಯ ಶಾಲೆಗಳು 10ನೇ ತರಗತಿಯ ಪರೀಕ್ಷೆ ಬರೆದಂತ 21 ಶಾಲೆಗಳ ಪೈಕಿ 13 ಶಾಲೆಗಳಲ್ಲಿ ನಾವು 100% ರಿಸಲ್ಟ್ ಅನ್ನು ಪಡ್ಕೊಂಡಿದ್ದೇವೆ. ಬಿಇಒರಿಗೆ ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ ನಾನ್ ನಿಮ್ಮೆಲ್ಲರಿಗೂ ಕೊಡುವಂತ ಟಾರ್ಗೆಟ್ ಏನಂತಂದ್ರೆ, ಈ ವರ್ಷ 2023-24 ವರ್ಷದಲ್ಲಿ ಆಗಂತ ಪರೀಕ್ಷೆಯಲ್ಲಿ 21 ಶಾಲೆಗಳಲ್ಲಿ ಕೂಡ ನಮಗೆ 100% ರಿಸಲ್ಟ್ ಕೊಡೋ ರೀತಿಯಲ್ಲಿ ನಾವು ದುಡಿಬೇಕು ಅಂತ ಹೇಳಿ ತಮ್ಮಲ್ಲೆಲ್ಲ ಕಳಕಳಿಯಾಗಿ ಮನವಿ ಮಾಡ್ತೀವಿ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರಿಗೆ ಇರೋಂತ ತೊಂದರೆಗಳು ನಮಗೂ ಆರ್ಥಿಕವಾಗಿ ಹಿಂದುಳಿದಂತ ಕುಟುಂಬಗಳು, ವಿದ್ಯಾಭ್ಯಾಸದಲ್ಲಿ ಹಿಂದುಳಿದಂತ ಕುಟುಂಬಗಳು ಅವರ ಮಕ್ಕಳನ್ನ ವಿಶೇಷವಾಗಿ ನಾವು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಕೊಡ್ತಾ ಇರ್ತಕ್ಕಂಥ ಆರ್ಥಿಕವಾಗಿ ಮುಂದುವರೆದಂಥವರು, ವಿದ್ಯಾಭ್ಯಾಸ ಮಾಡಿದಂಥವರು, ಹಣಕಾಸಿನಲ್ಲಿ ಅನುಕೂಲವಾಗಿರೋರು ಖಾಸಗಿ ಶಾಲೆಗಳಿಗೆ ಅವ್ರ ಮಕ್ಕಳನ್ನ ಕಳಿಸಿ ಟ್ಯೂಷನ್ಗಳನ್ನ ಅವ್ರು ಹಾಕಿಸಿ ಓದಿಸಿ ಮಾರ್ಕ್ಸ್ ತಗೊಳ್ಳುವಂಥದ್ದು ಸುಲಭ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರೇನೆ ಪೋಷಕರಾಗಬೇಕಾಗ್ತದೆ, ಶಿಕ್ಷಕರೇನೆ ಮಕ್ಕಳನ್ನ ತಮ್ಮ ಮಕ್ಕಳಾಗಿ ನೋಡಬೇಕಾಗುತ್ತೆ, ಶಿಕ್ಷಕರೇ ಮನೆಗಳಿಗೆ ಹೋಗಿ ಮನೆಯಲ್ಲಿರ್ತಕ್ಕಂಥ ಶಿಕ್ಷಕ ತಂದೆ ತಾಯಿಗಳಿಗೆ ಪೋಷಕರಿಗೆ ಬೋಧನೆ ಮಾಡಿ ಮಕ್ಕಳನ್ನ ಯಾವ ಥರ ಓದಿಸ್ಬೇಕಂತ ಜವಾಬ್ದಾರಿ ಒಂದು ಖಾಸಗಿ ಶಾಲೆಯಲ್ಲಿ ಶಿಕ್ಷಕರಾಗಂಥದ್ದು ಸುಲಭ. ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರು ಮಾಡಂತ ಸೇವೆ ಬಹುಶಃ ಯಾವ ಶಾಲೆಗಳಲ್ಲಿ ಮಾಡಲಾಡಂತ ಒಂದು ಹೆಮ್ಮೆಯಿಂದ ನಾವು ಹೇಳ್ಕೊಳ್ಬೇಕು. ಖಾಸಗಿ ಶಾಲೆಗಳಲ್ಲಿ ಕ್ವಾಲಿಟಿ ಆಫ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಅಲ್ಲಿ ಸಿಗಂತ ಸೌಲಭ್ಯಗಳಾಗಿರ್ಬೋದು ಎಲ್ಲ ಕೂಡ ಜಾಸ್ತಿ. ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಕಷ್ಟಪಟ್ಟು ಏನೇ ಒಂದು ಕಲ್ಲು ಬರುತ್ತೆ ಆ ಕಲ್ಲನ್ನ ಒಂದು ಮೂರ್ತಿಯಾಗಿ ಬದಲಾವಣೆ ಮಾಡಿ ಮಕ್ಕಳಿಗೊಂದು ರೂಪ ಕೊಡೋಂತ ಜವಾಬ್ದಾರಿ ಒಲಿಯುವ ನಮ್ಮ ಎಲ್ಲ ಶಿಕ್ಷಕರದ್ದಾಗಿರುತ್ತೆ. ಈ ಬಾರಿ ನಾವೆಲ್ಲರೂ ಕೂಡ ಕೆಲಸ ಮಾಡಿ ನಮ್ಮ ತಾಲೂಕಲ್ಲಿ SSLC ಫಲಿತಾಂಶಗಳು 100% ಅಂತ ಕೆಲಸನ ನಾವು ಮಾಡಬೇಕಾಗುತ್ತೆ. ಇವತ್ತು ನಾನು ಪಟ್ಟಿನ ಓದ್ತಾ ಇರಬೇಕಾದಾಗ 227 ಶಾಲೆಗಳ ಪೈಕಿ ಇವತ್ತು ಸುಮಾರು 17 ಶಾಲೆಗಳಿವೆ. ನಮಗೆ ಮಕ್ಕಳ ಶಕ್ತಿ ಅಂದರೆ ಸ್ಟ್ರೆಂತ್ 10 ಕಡಿಮೆ ಇದೆ. ಅಂಥ ಶಾಲೆಗಳಲ್ಲೆಲ್ಲ ಕೂಡ ಶಿಕ್ಷಕರುಗಳು ಹೋಗಿ ವಿಶೇಷವಾದಂಥ ಅಡ್ಮಿಷನ್ ಡ್ರೈವ್ನ ಮಾಡಿ ಮಕ್ಕಳನ್ನ ಶಾಲೆಗಳಂಥ ಕೆಲಸನ ಬಿಇಒರು, ಬಿಆರ್ಪಿಗಳು, ಸಿಆರ್ಪಿಗಳ ನೇತೃತ್ವದಲ್ಲಿ ಆ ಕೆಲಸನ ಮಾಡಿ ಮಕ್ಕಳನ್ನ ಮತ್ತೊಮ್ಮೆ ಸರ್ಕಾರಿ ಶಾಲೆಗಳಿಗೆ ತರೋಂಥ ಕೆಲಸನ ನಾವು ಮಾಡಬೇಕಾಗುತ್ತೆ. ಸರ್ಕಾರಿ ಶಾಲೆಗಳಲ್ಲಿ ನಾವು ಉತ್ತಮ ಗುಣಮಟ್ಟವಾದಂಥ ಶಿಕ್ಷಣ ಕೊಡುವಂಥದ್ದು ನಮ್ಮ ಆದ್ಯ ಜವಾಬ್ದಾರಿ ಕರ್ತವ್ಯ. ಇವತ್ತೊಂದು ಸಾಮಾನ್ಯವಾದಂಥ ಕುಟುಂಬಕ್ಕೆ, ಒಂದು ಮಾಮೂಲಿ ಆದಂಥ ಕುಟುಂಬಕ್ಕೆ ಸುಮಾರು 40% ಅವ್ರು ಮಾಡಿದಂಥ ಸಂಪಾದನೆ ಮಕ್ಕಳ ಶಿಕ್ಷಣಕ್ಕೆ ಹೋಗುತ್ತೆ. ಎಂತ ನಾವು ಪ್ರೈವೇಟ್ ಸ್ಕೂಲ್ ಕಳಿಸಿದ್ರು ಕೂಡ 35-40 ಸಾವಿರ ಕಡಿಮೆ ಫೀಸ್ ತಗೊಳ್ಳೋದು, 2 ಮಕ್ಕಳಿದ್ರೆ 70-80 ಸಾವಿರ ಒಂದು ವರ್ಷಕ್ಕೆ ಅವ್ರಿಗೆ ಶಿಕ್ಷಣದ ಹೊರೆ. ಈ ಹೊರೆನ ನಾವು ಕಡಿಮೆ ಮಾಡಬೇಕಂತಂದ್ರೆ ನಮ್ಮ ಸರ್ಕಾರಿ ಶಾಲೆಗಳನ್ನ ನಾವೆಲ್ಲ ಕೂಡ ಮಾದರಿಯಾದಂಥ ಶಾಲೆಗಳಾಗಿ ನಾವು ಪರಿವರ್ತನೆ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ನಮ್ಮ GKBMSನ ಆವರಣದಲ್ಲಿ ನಾನು ತಮಗೆಲ್ಲ ಆಶ್ವಾಸನೆ ಕೊಡುವಂಥದ್ದು ಶಿಕ್ಷಕರನ್ನ ಮುಂದೆ ಬರೋದರ 5 ವರ್ಷದ ಒಳಗಡೆ ನಾವು GKBMS ಶಾಲೆನ ಒಂದು ಮಾದರಿಯಾದಂಥ ಶಾಲೆ ಮಾಡಿ ಖಾಸಗಿ ಶಾಲೆಗಳ ಗುಣಮಟ್ಟಕ್ಕೆ ನಾವು ಈ ಶಾಲೆನ ಮುಂದೋಗ್ಬೇಕಂತ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಮನವಿ ಮಾಡ್ತಾ ಇವತ್ತು ಕೆಲವೊಂದು ಬೇಡಿಕೆಗಳು ಏನು ಶಾಲೆಗಳಿಗೆ ಮಕ್ಕಳಿಗೆ ಬೇಕಾದಂಥ ಶುದ್ಧ ಕುಡಿಯುವ ನೀರಿನ ಘಟಕ ಆಗಿರ್ಬೋದು, ವಿಶೇಷವಾಗಿ ಹಾಸ್ಟೆಲಲ್ಲಿ ಇಲ್ಲಿ ಹೆಣ್ಮಕ್ಳಿದ್ದಾರೆ, 50 ಜನ ಹೆಣ್ಮಕ್ಳಿನ ಈ ಹಾಸ್ಟೆಲ್ ಇದ್ದಾರೆ, ಅವರ ಒಂದು ರಕ್ಷಣೆಗೋಸ್ಕರ ಸುತ್ತಲೂ ಕಾಂಪೌಂಡಿನ ವ್ಯವಸ್ಥೆ ಏನಿದೆ ಕಾಂಪೌಂಡಿನ ವ್ಯವಸ್ಥೆ ನಾವು ಮಾಡಿಕೊಡ್ಬೇಕಾಗಿಲ್ಲ. ಯಾಕಂದ್ರೆ ಖಾಸಗಿ ಬಂದಲ್ಲಿ ಆಟ ಆಡ್ಕೊಂಡು ಸ್ಪೋರ್ಟ್ಸ್ ಆಡಿ ಇವೆಲ್ಲ ಮಾಡುವಂಥ ಸಂದರ್ಭದಲ್ಲಿ ಮಕ್ಕಳ ಒಂದು ಯೋಗಕ್ಷೇಮಕ್ಕೆ ಹಾನಿ ಆಗ್ತಿರೋ ರೀತಿಯಲ್ಲಿ ನಾವು ಮಾಡ್ಕೊಡ್ಬೇಕಾಗಿದೆ. ಅದೇ ರೀತಿಯಲ್ಲಿ 800 ಮಕ್ಕಳಿರ್ತಕ್ಕಂಥ ಈ ಶಾಲೆ
ಶಾಲೆ, ಶಿಕ್ಷಕರಿಗೆ ಮತ್ತೆ ಮಕ್ಕಳಿಗೆ ಶಾಲೆಯ ಕೊಠಡಿಗಳ ಕೊರತೆ ಏನಿದೆ ಆ ಕೊರತೆನ ಪೂರೈಸಕ್ಕೋಸ್ಕರ ಬಿಇಒ ಹತ್ರ ಕೂಡ ನಾನು ಮಾತಾಡಿದ್ದೀನಿ. ಸುಮಾರು ಒಂದು 2 ಕೋಟಿ ರೂಪಾಯಿನ ಒಂದು ಪ್ರಾಜೆಕ್ಟ್ ನಾವು ಈ ಶಾಲೆಗೆ ತಂದು ಕೊಠಡಿಗಳನ್ನ ಕೊಡುವಂತ ಕೆಲಸ ಏನ್ ಮಾಡಬೇಕಾಗಿದೆ ಅವನ್ನ ನಾವು ಈ ಶಾಲೆಯಲ್ಲಿ ನಾವು ಮಾಡೋಣ ಅಂತ ಹೇಳ್ತಾ ಏನು ಶಾಲೆ ಆವರಣದ ಮುಂಭಾಗದಲ್ಲಿ ಎಂಟ್ರೆನ್ಸ್ ಆಗ್ತಾ ಇದ್ದಾಗಿದೆ. ಇವತ್ತು ನಮ್ಮ SDMC ಅಧ್ಯಕ್ಷರಾದ ರಾಜ್ಕುಮಾರ್ ಅಣ್ಣ ಅವರು ಏನ್ ಮನವಿ ಮಾಡಿಕೊಂಡಿದ್ದಾರೆ, ಕಾಂಪೌಂಡ್ ಅಲ್ಲಿ ಕಾಂಕ್ರೀಟ್ ನ ವ್ಯವಸ್ಥೆ ಏನ್ ಮಾಡಬೇಕಾಗಿದೆ, ಕಾಂಕ್ರೀಟ್ ನ ವ್ಯವಸ್ಥೆನ ನಾವು ಇಲ್ಲಿ ಮಾಡಬೇಕಾಗಿದೆ. ಮತ್ತೆ ವಿಶೇಷವಾಗಿ ಆರಕ್ಷರ ಠಾಣೆಯಲ್ಲಿ ಮಾತಾಡಿ ಇಲ್ಲಿ ಜನ ಬಂದು ಯಾರು ಸಾರ್ವಜನಿಕ ಹೋರಾಟ ಮಾಡಿಕೊಂಡು ಮಕ್ಕಳಿಗೆ ಇಲ್ಲಿ ವಾತಾವರಣನ ಕೆಡಿಸ್ತಾ ಇದಾರೆ, ಆ ಒಂದು ಭದ್ರತೆಯನ್ನ ಇರ್ತಕ್ಕಂತ ಮಕ್ಕಳು ಕೊಡಂತ ಕೆಲಸ ಮಾಡಬೇಕಾಗಿದೆ. ಅದನ್ನು ಕೂಡ ಮಾಡೋಣ ಈ ನಿಟ್ಟಿನಲ್ಲಿ ಹೇಳ್ತಾ ಮಕ್ಕಳಿಗೆಲ್ಲರಿಗೂ ನಿಮಗೆ ಬೆಳಗ್ಗೆಯಿಂದ ಕಾಯಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ